ನಮಸ್ಕಾರಗಳೇ ರೆಡಿ ಬನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಮ್ಮ ಚಾನಲ್ಗೆ ಹೋಗಿ ನೋಡಿದ್ರೆ ನಿಮಗೆ ಶಿವರಾತ್ರಿ ಬಗ್ಗೆ ನಿಮಗೆ ಸಾಕಷ್ಟೊಂದು ಮಾಹಿತಿಗಳನ್ನ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ ವಿಶೇಷವಾಗಿ ನೀವು ಯಾವೊಂದು ತಪ್ಪುಗಳನ್ನ ಮಾಡಬಾರ್ದು ಅಥವಾ ಪೂಜೆಯಲ್ಲಿ ನೀವು ಯಾವ ರೀತಿ ಒಂದು ಪೂಜೆಗಳನ್ನ ಮಾಡಬೇಕು ಅಥವಾ ಯಾವ ರೀತಿ ವ್ರತಗಳನ್ನ ಮಾಡಬೇಕು ಇದೆಲ್ಲದರ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನ ಈಗಾಗಲೇ ಹಾಕಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಶಿವರಾತ್ರಿಯ ದಿನ ಯಾವ ಒಂದು ವಸ್ತುವನ್ನು ತಿನ್ನಬೇಕು ಹಾಗೆ ಯಾವ ಒಂದು ತಪ್ಪುಗಳನ್ನ ನೀವು ಅಂದರೆ ಕೆಲವು ತಪ್ಪುಗಳ ಬಗ್ಗೆ ನಾನು ಹೇಳಿರಲಿಲ್ಲ ಈ ಒಂದು ವಿಡಿಯೋದಲ್ಲಿ ಆ ಒಂದು ತಪ್ಪುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಒಂದು ವಸ್ತುಗಳ ವಸ್ತುವನ್ನು ತಿಂದರೆ ನಿಮ್ಮ ಜೀವನವೇ ಬದಲಾಗುವಂಥ ಒಂದು ಯೋಗ ನಿಮಗೆ ಸಿಗುತ್ತೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ನಿಮಗೆ ಕಷ್ಟ ಇದ್ದರೂ ಕೂಡ ಈ ಒಂದು ಕೆಳಕಂಡ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಆ ಒಂದು ಕಷ್ಟಗಳಿಗೆ ಅವರು ಪರಿಹಾರವನ್ನು ಮಾಡಿಕೊಡ್ತಾರೆ ಮೊದಲನೇದಾಗಿ ನಾನು ಯಾವ ಒಂದು ತಪ್ಪುಗಳನ್ನು ನೀವು ಶಿವರಾತ್ರಿ ದಿನ ಮಾಡಬಾರ್ದು ಅಂತ ಹೇಳ್ತೀನಿ ಆಮೇಲೆ ನಿಮಗೆ ಕೊನೆಯದಾಗಿ ನಿಮಗೆ ಈ ಒಂದು ದಿನದಲ್ಲಿ ಯಾವ ಒಂದು ವಸ್ತುವನ್ನು ತಿಂದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೊದಲನೇ ಒಂದು ವಿಷಯ ಏನಪ್ಪಾ ಅಂದರೆ ನೀವು ಶಿವನ ಒಂದು ಪೂಜೆ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕಪ್ಪು ಬಣ್ಣದ ಒಂದು ಬಟ್ಟೆಯನ್ನು ಧರಿಸ್ಬಾರ್ದು ಇದರ ಬದಲು ನೀವು ಬಿಳಿ ಬಣ್ಣದ ಒಂದು ಬಟ್ಟೆ ಆಗಲಿ ಅಥವಾ ಒಂದು ಕೆಂಪು ಬಣ್ಣದ ಬಟ್ಟೆ ಆಗಲಿ ನೀವು ಧರಿಸ್ಕೊಂಡು ಪೂಜೆಯನ್ನು ಮಾಡಿದ್ರೆ ಇದು ನಿಮಗೆ ತುಂಬಾ ಒಂದು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಶಿವರಾತ್ರಿ ಇದ್ದರೂ ಕೂಡ ಅಷ್ಟೇ ಬೇರೆ ಯಾವುದೇ ಒಂದು ಹಬ್ಬ ಇದ್ದರೂ ಕೂಡ ಅಷ್ಟೇ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ದೊಳದೆಲ್ಲ ಮಾಡ್ತಾರೆ ಆದರೆ ಶಿವರಾತ್ರಿಯ ದಿನ ನೀವು ಎಂದಿಗೂ ಈ ಒಂದು ತಪ್ಪನ ಮಾಡಬೇಡಿ ಯಾಕಂದರೆ ಶಿವನ ಒಂದು ಕೋಪಕ್ಕೆ ಏನಾದರೂ ಒಂದು ನೀವು ಗುರಿಯಾದರೆ ನಿಮಗೆ ಏನೇನು ತೊಂದರೆಗಳಾಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು ಹಾಗಾಗಿ ಈ ತಪ್ಪನ ನೀವು ಎಂದಿಗೂ ಮಾಡಬೇಡಿ ಆದಷ್ಟು ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಎಂಟು ಗಂಟೆ ಒಳಗಡೆ ನೀವು ಎದ್ದುಬಿಟ್ಟು ಸ್ನಾನಾದಿಗಳನ್ನ ಮಾಡಿಕೊಂಡು ರೆಡಿಯಾಗಿರಬೇಕು ನೀವು ಪೂಜೆ ಅನ್ನೋದು ನೀವು ರಾತ್ರಿ ಮಾಡಿದ್ರೇ ಶ್ರೇಷ್ಠ ಅಂತಲೇ ಹೇಳ್ಬೋದು ಈ ಒಂದು ಶಿವರಾತ್ರಿ ಹೆಸರಲ್ಲೇ ಶಿವರಾತ್ರಿ ಅನ್ನೋ ಅಂತ ಇರೋದ್ರಿಂದ ನೀವು ರಾತ್ರಿನೇ ಪೂಜೆ ಮಾಡಿದ್ರೆ ಒಳ್ಳೆಯದು ಬಟ್ ಆದರೆ ಈ ಒಂದು ಸ್ನಾನದಿಗಳೆಲ್ಲ ನೀವು ಬೆಳಗ್ಗೆನೇ ಮಾಡಿಕೊಂಡ್ರೆ ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ನೀವು ಶಿವಲಿಂಗಕ್ಕೆ ಜಲಾರ್ಪಿತವನ್ನು ಮಾಡ್ತೀರಾ ಅಂದರೆ ಆದಷ್ಟು ನೀವು ಈ ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ನೀವು ಎಂದಿಗೂ ಕೂಡ ಜಲಾರ್ಪಿತವನ್ನು ಮಾಡಬಾರ್ದು ಆದಷ್ಟು ನೀವು ತಾಮ್ರದ ಒಂದು ಚೊಂಬು ಅಥವಾ ತಾಮ್ರದ ಒಂದು ಲೋಟದಿಂದ ನೀವು ಜಲಾರ್ಪಿತವನ್ನು ಮಾಡಿದ್ರೆ ನಿಮಗೆ ತುಂಬನೊಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಆದರೆ ಪ್ಲಾಸ್ಟಿಕ್ ಲೋಟದಲ್ಲಿ ಮಾತ್ರ ಜಲಾರ್ಪಣೆಯನ್ನು ಮಾಡಬೇಡಿ ಇದರಿಂದ ನಿಮಗೆ ಸಾಕಷ್ಟು ಒಂದು ದೊಡ್ಡ ಪಾಪಗಳು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದರೆ ನೀವು ಎಂದಿಗೂ ಕೂಡ ಈ ಒಂದು ದಿನದಲ್ಲಿ ಅಂದರೆ ಶಿವರಾತ್ರಿ ದಿನದಲ್ಲಿ ನೀವು ಜಗಳ ಆಡೋದಾಗಲಿ ಮನೆಯಲ್ಲಿ ಅಥವಾ ಕೆಟ್ಟ ಕೆಟ್ಟ ಮಾತುಗಳನ್ನ ನುಡಿಯೋದಾಗಲಿ ಈ ರೀತಿ ಕೆಲಸಗಳನ್ನ ನೀವು ಎಂದಿಗೂ ಮಾಡಬಾರ್ದು ಅಂತ ಹೇಳಲಾಗುತ್ತೆ ಈ ರೀತಿ ಜಗಳಗಳನ್ನ ಆಡಿ ಅಥವಾ ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಿ ನೀವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಆ ಒಂದು ಪೂಜೆ ನಿಮಗೆ ಫಲವನ್ನು ಕೊಡೋದಿಲ್ಲ ಹಾಗೆ ನಿಮಗೆ ಇದರಿಂದ ಸಾಕಷ್ಟು ಕಷ್ಟಗಳನ್ನ ಕೂಡ ನೀವು ಎದುರಿಸಬೇಕಾಗತ್ತೆ ಹಾಗಾಗಿ ಈ ಒಂದು ತಪ್ಪನ್ನು ಕೂಡ ಎಂದಿಗೂ ನೀವು ಮಾಡದೇ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ನೀವು ಪ್ರತಿ ಶಿವರಾತ್ರಿಯ ದಿನ ನೀವು ಯಾವುದೇ ಒಂದು ಕಷ್ಟಗಳು ಇದ್ದರೂ ಕೂಡ ನೀವು ಆದಷ್ಟು ನೀವು ಆ ಓಂ ನಮ ಶಿವ ಅನ್ನೋ ಒಂದು ಮಂತ್ರದ ಒಂದು ಜಪನೆಗಳನ್ನ ಮಾಡಬೇಕು ನಿಮ್ಮ ಕೈಲಾದಷ್ಟು ನಿಮಗೆ ಅಷ್ಟು ಇಷ್ಟು ಅಂತಿರಲ್ಲ ಎಷ್ಟಾಗುತ್ತೋ ಅಷ್ಟು ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ನಿಮಗೆ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಎಷ್ಟು ಜಾಸ್ತಿ ಈ ಒಂದು ಮಂತ್ರವನ್ನು ಪಠಿಸ್ತೀರೋ ಅಷ್ಟು ನಿಮಗೆ ಶಿವ ಹತ್ತಿರವಾಗುತ್ತಾರೆ ಎನ್ನುವ ಒಂದು ಮಾತುಗಳು ಇದೆ ಹಾಗಾಗಿ ಈ ಒಂದು ಉಪಾಯವನ್ನು ನೀವು ಮರದೇ ಮಾಡಿ ನಿಮಗೆ ಸಾಕಷ್ಟು ಒಂದು ಉಪಯೋಗಗಳು ಇದರಿಂದ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ನೀವು ಯಾವತ್ತೂ ಕೂಡ ಶಿವಲಿಂಗಕ್ಕೆ ನೀವು ತೆಂಗಿನಕಾಯಿನ ನೀರನ್ನು ಹಾಕಬಾರ್ದು ಅಂತ ಹೇಳಲಾಗುತ್ತೆ ಆದರೆ ನೀವು ಇಡಲೇಬೇಕು ತೆಂಗಿನಕಾಯಿ ಅಂದರೆ ನೀವು ತೆಂಗಿನಕಾಯಿಯ ಒಂದು ಗಡಿಗಳ ಹೋಳನ್ನು ಇಡ್ಬೋದು ನೀವು ಆದರೆ ತೆಂಗಿನಕಾಯಿನ ನೀರು ಶಿವನಿಗೆ ಅಷ್ಟೊಂದು ಶ್ರೇಷ್ಠ ಅಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ನೀವು ಎಂದಿಗೂ ಕೂಡ ಶಿವನಿಗೆ ಅರ್ಪಿಸಬಾರ್ದು ಅದರ ಬದಲು ನೀವು ತೆಂಗಿನಕಾಯಿಯ ಹೋಳುಗಳನ್ನ ನೀವು ಅಂದರೆ ನೀವು ನೀರನ್ನು ತೆಗೆದು ಹೋಳುಗಳನ್ನ ಬೇಕಾದ್ರೆ ನೀವು ಶಿವನಿಗೆ ಅರ್ಪಿಸ್ಬೋದು ಇದು ನಿಮಗೆ ಒಳ್ಳೆಯ ಒಂದು ಶ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಈ ಒಂದು ದಿನದಲ್ಲಿ ಯಾವ ಒಂದು ವಸ್ತುವನ್ನು ಸೇವಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಅದು ಪಂಚಾಮೃತ ಹೌದುಗಳರೆ ಈ ಒಂದು ದಿನದಲ್ಲಿ ನೀವು ಪಂಚಾಮೃತವನ್ನು ಮಾಡಬೇಕು ಮನೆಯಲ್ಲೇ ಮಾಡಿ ನೀವು ದೇವರಿಗೆ ಮೊದಲು ಅರ್ಪಿಸ್ಬೇಕಾಗತ್ತೆ ಅಂದರೆ ಶಿವನಿಗೆ ಅರ್ಪಿಸ್ಬೇಕಾಗತ್ತೆ ಪೂಜೆಯಲ್ಲಿ ಅದಾದ ನಂತರ ಆ ಒಂದು ಅರ್ಪಿತವಾದ ಮೇಲೆ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಆದಮೇಲೆ ಆ ಒಂದು ಇದಿರುತ್ತಲ್ಲ ಅಂದರೆ ಪಂಚಾಮೃತ ಇರ್ತಲ್ಲ ಅದನ್ನು ನೀವು ಅಂದರೆ ಮನೆಯವರೆಲ್ಲ ಸೇವಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ನಿಮಗೆ ಸಾಕಷ್ಟು ಒಂದು ಕಮ್ಮಿ ಆಗುತ್ತೆ ಹಾಗೆ ನಿಮಗೆ ಇದರಿಂದ ಸಾಕಷ್ಟು ಒಳ್ಳೆಯ ಲಾಭಗಳು ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ನೀವು ಪಾತ್ರ ಆಗಬೇಕು ಅಂತ ಇದ್ದರೆ ಓಂ ನಮಃ ಶಿವ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ನೀವು ಮರಿಬೇಡಿ ಧನ್ಯವಾದಗಳು